ಮುಂಬರುವ ಮಹಾರಾಷ್ಟ್ರ ಜಾರ್ಖಂಡ್ ದೆಹಲಿಯ ಚುನಾವಣೆಗಳನ್ನು ಇಂಡಿಯಾ ಮೈತ್ರಿಕೂಟ ಹೇಗೆ ಎದುರಿಸಬೇಕು ಎಂಬ ಎಚ್ಚರಿಕೆಯನ್ನು ಹರಿಯಾಣ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಈಗಾಗಲೇ ನೀಡಿದೆ ಭಾರತೀಯ ರಾಜಕೀಯದ ನಿಜವಾದ ಚಾಣಕ್ಯ ಶರದ್ ಪವಾರ್ ಯಾಕಂದ್ರೆ ಬಿಜೆಪಿಯನ್ನ ಎಂದೆಂದಿಗೂ ಬೆದರಿಸಿ ಗೆದ್ದು ತೋರಿಸ್ತೀನಿ ಎಂದು ಎದೆಯನ್ನ ಉಬ್ಬಿಸಿ ಹೇಳ್ತಾ ಇದ್ದ ಉದ್ಧವ್ ಠಾಕ್ರೆ ನಾವೇನು ಮಾಡಬೇಕು ಅಂತ ಗಲಿಬಿಲಿಗೊಳ್ಳುವಂತೆ ಮಾಡಿದೆ ಈ ಚುನಾವಣೆಯ ಫಲಿತಾಂಶ ಇಂಡಿಯಾ ಮೈತ್ರಿಕೂಟದ ಮಮತಾ ಬ್ಯಾನರ್ಜಿ ಅಖಿಲೇಶ್ ಯಾದವ್ ಅರವಿಂದ ಕೇಜ್ರಿವಾಲ್ ಹೇಮಂತ್ ಸುರೇನ್ ತಮಿಳುನಾಡಿನ ಸ್ಟಾಲಿನ್ ಆದಿಯಾಗಿ ಎಲ್ಲ ಸಣ್ಣ ಪುಟ್ಟ ನಾಯಕರು ಕೂಡ ಈಗ ರಾಹುಲ್ ಗಾಂಧಿಗೆ ಅಳಿದು ತೂಗಿ ಹೆಜ್ಜೆ ಇಡುವಂತೆ ಎಚ್ಚರಿಕೆ ನೀಡತಾ ಇದ್ದಾರೆ ನಾವು ಎದುರಿಸಬೇಕಾಗಿರುವುದು ಮೋದಿ ಮತ್ತು ಅಮಿತ್ ಶಾ ಇವರನ್ನ ಚುನಾವಣೆ ಸಣ್ಣ ರಾಜ್ಯದಲ್ಲಿ ಇರಲಿ ದೊಡ್ಡ ರಾಜ್ಯದಲ್ಲಿ ಇರಲಿ ಇಂಡಿಯಾ ಮೈತ್ರಿಕೂಟದ ಎಲ್ಲರೂ ಕೂಡಿಯೇ ಎದುರಿಸಬೇಕಾದಂತಹ ಅನಿವಾರ್ಯತೆಯನ್ನ ಹರಿಯಾಣದ ಚುನಾವಣೆಯ ಫಲಿತಾಂಶ ತೋರಿಸಿಕೊಟ್ಟಿದೆ ಇದೇ ಮಾತನ್ನ ಕಾಂಗ್ರೆಸಿಗರಿಗೆ ಮನವರಿಕೆ ಮಾಡುವಂತಹ ರಾಹುಲ್ ಗಾಂಧಿಗೆ ಎಚ್ಚರಿಕೆ ನೀಡುವಂತಹ ಸಂದೇಶಗಳನ್ನು ಇದೀಗ ಇಂಡಿಯಾ ಮೈತ್ರಿಕೂಟದ ನಾಯಕರು ರವಾನೆ ಮಾಡ್ತಾ ಇದ್ದಾರೆ ಹರಿಯಾಣದಲ್ಲಿ 6 ಸೀಟುಗಳನ್ನು ಬಿಟ್ಟುಕೊಡಿ ಅಂತ ಎಎಪಿ ಪಕ್ಷ ಕೇಳಿಕೊಂಡಿತ್ತು 6 ಬಿಡಿ 3 ಅನ್ನು ಕೂಡ ಕಾಂಗ್ರೆಸ್ ಕೊಟ್ಟಿಲ್ಲ ಒಂದು ವೇಳೆ ಕೊಟ್ಟಿದ್ರೆ ಅಧಿಕಾರದ ಬುಟ್ಟಿಯ ಹತ್ತಿರಕ್ಕೆ ನಾವು ನಿಮ್ಮನ್ನ ತಂದು ಬಿಡ್ತಾ ಇದ್ದೀವಿ ಎಂಬ ಸಂದೇಶವನ್ನು ಎಎಪಿ ಪಕ್ಷದ ಈ ನಾಯಕ ರಾಘವ್ ಚಡ್ಡಾ ಎಕ್ಸ್ ಎಂಬಂತಹ ಸಾಮಾಜಿಕ ಜಾಲತಾಣದಲ್ಲಿ ಕವನವನ್ನ ಬರೆದು ಹಾಕಿದ್ದಾರೆ ಸಮಾಜವಾದಿ ಪಾರ್ಟಿಯ ರಾಜೀವ್ ರಾಯ್ ನನ್ನದಂತು ನನ್ನದೇ ನಿಮ್ಮದು ನನ್ನದು ಎಂಬ ಪ್ರವೃತ್ತಿಯಿಂದ ಹೊರಬನ್ನಿ ಎಂದು ಕಾಂಗ್ರೆಸ್ಗರನ್ನ ತಿವಿದಿದ್ದಾರೆ ಕರ್ನಾಟಕದ 3 ಮತ್ತು ಉತ್ತರ ಪ್ರದೇಶದಲ್ಲಿ 10 ಕ್ಷೇತ್ರಗಳು ಸೇರಿದಂತೆ ದೇಶದಲ್ಲಿ ಹಲವು ವಿಧಾನಸಭೆಗಳಿಗೆ ಉಪಚುನಾವಣೆ ನಡೆಯಲಿದೆ ಎಲ್ಲರಿಗೂ ನಾನೇ ನಾನು ಎನ್ನುವುದನ್ನ ಕಾಂಗ್ರೆಸ್ ಬಿಡಬೇಕು ಹಂಚಿ ತಿನ್ನುವುದನ್ನ ಕಲಿಯಬೇಕು ಎಂಬ ಪಾಠವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ತೃಣಮೂಲ ಕಾಂಗ್ರೆಸ್ನ ಗೋಕಲೆ ಹೇಳ್ತಾ ಇದ್ದಾರೆ ಅಹಂಕಾರ ಬಿಡಿ ಕ್ಷತ್ರಿಯ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಹರಿಯಾಣದ ಫಲಿತಾಂಶ ಇಂಡಿಯಾ ಒಕ್ಕೂಟಕ್ಕೆ ಭವಿಷ್ಯದಲ್ಲಿ ದೊಡ್ಡ ಗೆಲುವಿನ ಮಾರ್ಗ ಆಗಿರಲಬಹುದು ಆದರೆ ಈಗ ಅದು ಮೋದಿ ಮತ್ತು ಅಮಿತ್ ಶಾ ಇವರಿಗೆ ಆಕ್ಸಿಜನ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಜೂನ್ 4 ರ ಫಲಿತಾಂಶದ ಬಳಿಕ ಕೌಂಟ್ ಡೌನ್ ಗತಿಯಲ್ಲಿ ಹೋಗ್ತಾ ಇದ್ದ ಇವರು ಲೋಕಸಭೆಯಲ್ಲಿ ಒಂದೇ ಒಂದು ಮಸೂದೆಯನ್ನ ಮಂಡಿಸಿ ಪಾಸ್ ಮಾಡಲಾಗದಂತ ಸ್ಥಿತಿಗೆ ರೀಚ್ ಆಗಿದ್ರು ನಾಯ್ಡು ಮತ್ತು ನಿತೀಶ್ ಇವರನ್ನ ಕಟ್ಟಿ ಹಾಕಿದ್ರು ಹಾಗಂತ ಹರಿಯಾಣದಲ್ಲಿ ಮೋದಿ ಅವರ ಗೆಲುವು ಎನ್ನುವಂತಿಲ್ಲ ಯಾಕಂದ್ರೆ ಅವರು ಅಲ್ಲಿ ಪ್ರಚಾರ ರ್ಯಾಲಿ ಮಾಡಿದ್ದು ನೆಪಕಷ್ಟೇ ಅಂತ ಹೇಳಬಹುದು ಯಾಕಂದ್ರೆ ಮತದಾನದ 48 ಗಂಟೆಯ ಮೊದಲೇ ಅವರು ಹರಿಯಾಣವನ್ನ ಬಿಟ್ಟು ಬಿಟ್ಟಿದ್ರು ಅದರಲ್ಲಿ ಇನ್ನು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಸಿನ ಗತಿ ಏನಾಗಲಿದೆ ಎಂಬಂತ ಪ್ರಶ್ನೆ ಇದೀಗ ಮೂಡಿದೆ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ನಾವು ಕೊಟ್ಟಷ್ಟು ಸೀಟುಗಳನ್ನು ತೆಗೆದುಕೊಳ್ಳಿ ಎಂದು ರಾಹುಲ್ ಗಾಂಧಿಗೆ ಆ ಮೂಲಕ ಕಾಂಗ್ರೆಸ್ಗೆ ಹದ್ದು ಬಸ್ನಲ್ಲಿ ಇಡುವಂತ ಸ್ಥಿತಿ ಬಂದಿದೆ ಯಾಕಂದ್ರೆ ಹರಿಯಾಣದ ಸೋಲಿನ ಶಾಕ್ ತಡೆದುಕೊಳ್ಳಬಹುದು ಆದರೆ ಮಹಾರಾಷ್ಟ್ರದಲ್ಲಿ ಹೇಗಾಗುವುದು ಸಹಿಸಲಾಗದಂತ ಹೊಡೆತ ಅಂತ ಹೇಳಬಹುದು ಯಾಕಂದ್ರೆ ಉತ್ತರ ಪ್ರದೇಶದ ಬಳಿಕ ಅತಿ ದೊಡ್ಡ ರಾಜ್ಯ ಮಹಾರಾಷ್ಟ್ರ ದೇಶದಲ್ಲಿಯೇ ಸಂಪತ್ಭರಿತ ರಾಜ್ಯ ಇದಾಗಿರುವಂತದ್ದು ದೇಶದ ಖಜಾನೆಗೆ ಅತಿ ಹೆಚ್ಚು ತೆರಿಗೆ ನೀಡುವಂತ ರಾಜ್ಯ ಮಹಾರಾಷ್ಟ್ರವೇ ಆಗಿದೆ ಮುಂಬೈನಂತಹ ಆರ್ಥಿಕ ರಾಜಧಾನಿ ಇರುವಂತ ರಾಜ್ಯ ಇದನ್ನ ಇಂಡಿಯಾ ಮೈತ್ರಿಕೂಟ ಕಳೆದುಕೊಂಡು ಮತ್ತೆಲ್ಲಿ ಗೆದ್ರು ಅದನ್ನ ಸಾಧನೆ ಎನ್ನಲಾಗದು ಹೀಗಾಗಿ ಹರಿಯಾಣದ ಚುನಾವಣೆಯ ಫಲಿತಾಂಶ ಇಂಡಿಯಾ ಮೈತ್ರಿಕೂಟವನ್ನ ಮಹಾರಾಷ್ಟ್ರದ ವಿಷಯದಲ್ಲಿ ಸಾವಧಾನ ಮಾಡಿದೆ ಹರಿಯಾಣ ಗೆಲ್ಲೋಕೆ ಆಗದವರಿಗೆ ಮಹಾರಾಷ್ಟ್ರ ಸುಲಭದ ತುತ್ತಲ್ಲ ಯಾಕಂದ್ರೆ ಅಲ್ಲಿರುವಂತಹ ಈಗಿನ ಬಿಜೆಪಿಯ ಮೈತ್ರಿ ಸರ್ಕಾರ ಜನರ ಮನೆ ಮನೆಗೆ ಹಣದ ಹೊಳೆಯನ್ನೇ ಹರಿಸ್ತಾ ಇದೆ ಹಲವರ ಬ್ಯಾಂಕ್ ಖಾತೆಗೆ 15,000 ರೂಪಾಯಿ ಹಾಕಲಾಗ್ತಾ ಇದೆ ಇನ್ನು ಲಾಡಲಿ ಬಹಿನಾ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಹಲವರಿಗೆ ಸಿಲಿಂಡರ್ ಅನ್ನು ಫ್ರೀಯಾಗಿ ಕೊಡಲಾಗ್ತಾ ಇದೆ ಆದ್ದರಿಂದ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿಕೂಟವನ್ನ ಹಣದ ಮೂಲದಲ್ಲಿ ಎದುರಿಸಲು ಇಂಡಿಯಾ ಮೈತ್ರಿಕೂಟ ಅಶಕ್ತವಾಗಿದೆ ಎಂದು ಹೇಳುವಂತೆ ಇಲ್ಲ ಹಾಗಿದ್ರೆ ವಿಜಯವನ್ನ ಹುಡುಕುವುದು ಎಲ್ಲಿ ಇಂತಹ ಪ್ರಶ್ನೆ ಇದೀಗ ಕೇಳಿ ಬರ್ತಾ ಇದೆ
ಇನ್ನು ಒಂದು ರೀತಿಯಲ್ಲಿ ನೋಡಿದರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಸೋತಿದ್ದು ಒಳ್ಳೆಯದೇ ಆಯಿತು ಯಾಕೆ ಅಂತ ನೀವು ಕೇಳಬಹುದು ಇಲ್ಲಿಯ ಗೆಲುವಿನಿಂದ ಹುಚ್ಚುಚಾಕ್ತಾ ಇದ್ದಂತಹ ಇಂಡಿಯಾ ಮೈತ್ರಿಕೂಟದವರು ಇದರಿಂದ ಅಂದ್ರೆ ಸೋಲಿನಿಂದ ಕಲಿಯಬೇಕಾದದ್ದು ತುಂಬಾ ಇದೆ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮೈಮರಿವಂತಹ ಸಾಧ್ಯತೆ ಇತ್ತು ಹಾಗೆ ಅಷ್ಟು ದೊಡ್ಡ ರಾಜ್ಯವನ್ನ ಕಳೆದುಕೊಂಡು ಪಶ್ಚಾತ್ತಾಪ ಪಡುವಂತಹ ಸಾಧ್ಯತೆಯು ಇತ್ತು ಈಗ ನೋಡಿ ಶರತ್ ಕುಮಾರ್ ಮೈಕ್ರೋ ಪ್ಲಾನಿಂಗ್ ಗೆ ಎಳೆದಿದ್ದಾರೆ ಹರಿಯಾಣದ ಸೋಲನ್ನ ಮಹಾರಾಷ್ಟ್ರದ ಗೆಲುವಿನಲ್ಲಿ ಪರಿವರ್ತನೆ ಮಾಡುವಂತಹ ಪ್ರಯತ್ನ ನಡೆಯತಾ ಇದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಮೈತ್ರಿ ಸರ್ಕಾರ ಪ್ರತಿ ಮನೆ ಮನೆಗೆ ಅಡುಗೆ ಪರಿಕರಗಳನ್ನು ತಲುಪಿಸ್ತಾ ಇದೆ ಜನರ ಕೈಗೆ ಹಣವನ್ನ ಸರ್ಕಾರದ ಖಜಾನೆಯಿಂದಲೇ ಕೊಡಲಾಗ್ತಾ ಇದೆ ಹಾಗಿದ್ದು ಕೂಡ ಅಲ್ಲಿ ಈಗ ಆಡಳಿತ ವಿರೋಧಿ ಅಲೆ ಕಾಣ್ತಾ ಇದೆ ಯಾಕಂದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಹಾರಾಷ್ಟ್ರದ ಸಂಸ್ಕೃತಿಯೊಂದಿಗೆ ಆಡಿದಂತ ಆಟ ದೊಡ್ಡ ಶಾಕಿಂಗ್ ಅಂತ ಅಲ್ಲಿನ ಜನ ಭಾವಿಸುತ್ತಾರೆ ಚುನಾವಣೆಯಲ್ಲಿ ಮರಾಠಿಗರು ಮೂತಿಗೆ ಕೊಟ್ಟಂತ ಉತ್ತರ ನಮ್ಮೆದುರು ಇದ್ದೇ ಇದೆ ಬಿಜೆಪಿ ಹರಿಸುವಂತ ಹಿಂದುತ್ವದ ಅಂಡರ್ ಕರೆಂಟ್ ತಡೆಯುವಂತ ಶಕ್ತಿಯನ್ನ ಪ್ರದರ್ಶನ ಮಾಡೋಕೆ ಕಾಂಗ್ರೆಸ್ ಹರಿಯಾಣದಲ್ಲಿ ಫೇಲ್ಯೂರ್ ಆಯಿತು ಆದರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಹಿಂದುತ್ವದ ಕರೆಂಟಿನ ಫ್ಯೂಸ್ ಅನ್ನು ಕಟ್ ಮಾಡುವಂತ ಸಾಮರ್ಥ್ಯ ಉದ್ಧವ್ ಠಾಕ್ರೆಗೆ ಇದೆ ಜೊತೆಗೆ ಶಿವಸೇನೆ ಪಕ್ಷಕ್ಕೆ ಇದೆ ಹರಿಯಾಣದೊಂದಿಗೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆದಿದ್ರೆ ಹರಿಯಾಣ ಹೋದ್ರು ಇಲ್ಲಿ ಮಹಾರಾಷ್ಟ್ರ ಸಿಕ್ಕೆ ಸಿಗುತ್ತದೆ ಎಂಬ ಅಭಿಪ್ರಾಯದಿಂದ ಹೇಳಬಹುದಿತ್ತು ಆದರೆ ಕಳೆದ 15 ದಿನಗಳಲ್ಲಿ ಮಹಾರಾಷ್ಟ್ರದ ಮನೆ ಮನೆಗೆ ಸರ್ಕಾರದಿಂದಲೇ ಹಂಚಲಾದಂತಹ ಹಣ ಮತ್ತು ಕೊಡಲಾದಂತಹ ಕೊಡುಗೆಗಳು ಮತದಾರರನ್ನು ಹೇಗೆ ಎಲ್ಲಿ ಪರಿವರ್ತಿಸುತ್ತದೆ ಎಂದು ಹೇಳೋಕೆ ಆಗಲ್ಲ ಹೀಗಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಕಾಪಾಡುದಿದ್ರೆ ಅದು ಛತ್ರಪತಿ ಶಿವಾಜಿ ಕೇಸ್ಗಳು ಮಾತ್ರ